ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ಖರ್ಜೂರ ಕಲ್ಲು ಸಕ್ಕರೆ ಹಾಕಿ ಒಂದು ಲಡ್ಡು ಮಾಡ್ತಾಯಿದ್ದೀನಿ. ಬನ್ನಿ, ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ. ನಾನಿಲ್ಲಿ ಖರ್ಜೂರ ತಗೊಂಡಿದ್ದೀನಿ, ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಗೋಡಂಬಿ ಮತ್ತು ಬಾದಾಮಿ ಪೀಸ್ ಮಾಡಿಟ್ಕೊಂಡಿದ್ದೀನಿ, ತುಪ್ಪ, ಗಸಗಸೆ, ಇಲ್ಲಿ ಕಲ್ಲು ಸಕ್ಕರೆನ ಪುಡಿ ಮಾಡಿಟ್ಕೊಂಡಿದ್ದೀನಿ, ಮತ್ತು ಇದು ಏಲಕ್ಕಿ ಪುಡಿ. ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಬಾಂಡ್ಲಿ ಇಟ್ಕೊಂಡಿದ್ದೀನಿ, ಇದಕ್ಕೆ ಕಲ್ಲು ಸಕ್ಕರೆ ಹಾಕ್ಕೊಂಬಿಡೋಣ, ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಕರಗಿಸ್ಕೋಬೇಕಲ್ಲ. ಸಾಕು, ಕರಗಲಿ ಅದು, ಕರಗಿದೆ. ಇವಾಗ ಇದಕ್ಕೆ ಕೊಬ್ಬರಿ ಹಾಕ್ಕೊಳ್ಳೋಣ, ಕೊಬ್ಬರಿ ಹಾಕಿ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಇವಾಗ ಖರ್ಜೂರ ಹಾಕ್ಕೊಂಬಿಡೋಣ. ಇದು ಹಾಗೇ ಇದೆಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಇದು ಗೋಡಂಬಿ ಮತ್ತು ಬಾದಾಮಿನ ಹಾಕೋತಾ ಇದ್ದೀನಿ, ಗಸಗಸೆ, ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ, ಲಾಸ್ಟಲ್ಲಿ ತುಪ್ಪ ಹಾಕ್ಕೊಳ್ಳೋಣ. ಇದೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಈಗ ಒಂದು ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಇಲ್ಲಿ ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಇದು ತಣ್ಣಗಾದಮೇಲೆ ಉಂಡೆ ಕಟ್ಟಬೇಕು, ಯಾಕೆಂದರೆ ಬಿಸಿಲು ಕಟ್ಟೋಕ್ಕಾಗಲ್ಲ, ತುಂಬ ಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ತಣ್ಣಗಾದಮೇಲೆ ಉಂಡೆ ಕಟ್ಕೊಳ್ಳೋಣ. ಇದು ಒಂದು 5 ನಿಮಿಷ ಬಿಟ್ಟಿರ್ತೀನಿ ನಾನು. ಇದಾಗಿದೆ ಇವಾಗ, ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಬೇಗ ಮಾಡ್ಕೋಬೋದು ಅಂತ. ಖರ್ಜೂರ ಕಲ್ಲು ಸಕ್ಕರೆ ಹಾಕಿ ಹೇಗೆ ಒಂದು ಲಡ್ಡು ಮಾಡಿದ್ದೀನಿ ಅಂತ ಒಮ್ಮೆ ನಿಮ್ಮ ಮನೆಯಲ್ಲೂ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.